ನಮಸ್ತೆ ವೀಕ್ಷಕರೇ, ಇದು ಕೋಡಿ ಬೀಳುವ ಮುನ್ನವೇ ತೆಗೆದಂಥ ದೃಶ್ಯಗಳು. ನೋಡಲು ಬಹು ಸುಂದರವಾಗಿದೆ, ಆದರೆ ಇದು ಮುಂದೆ ಈ ರೋಡು ಮತ್ತೆ ನಿಮಗೆ ಓಡಾಡಲಿಕ್ಕೆ ಸಿಗೋದಿಲ್ಲ. ಹಾಗಾಗಿ ಇದನ್ನು ಮುಂಜಾಗ್ರತೆಯಾಗಿಯೇ ಮಾಡಿದಂಥ ದೃಶ್ಯವಿದು. ಆರನ ಕಣಿವೆ ಹಾಗೂ ಮಾರಿ ಕಣಿವೆಗೆ ಹೋಗುವ ರಸ್ತೆ ವೀಕ್ಷಕರೇ, ಅಲ್ಲಿಂದ ಮಾರಿ ಕಣಿವೆ ಬರ್ತಕ್ಕಂಥದ್ದು ಈ ಕಡೆ ಹಾರಿ ಕಣಿವೆ ಬಸ್ ಬರ್ತಾ ಇದೆ ನೋಡಿ. ಆ ಬಸ್ಸು ಮತ್ತೆ ಇಲ್ಲಿಗೆ ಬರೋದಿಲ್ಲ. ಕರುನಾಡೆ ಕೈ ಚಾಚಿದೆ ನಾಡೆ, ಅಂದವೋ ಅಂದವೋ ಈ ಕಣಿವೆಯ ನಾಡು, ಆರಿ ಕಣಿವೆಯ ನಾಡು. ಅಂದವೋ ಅಂದವೋ ಆ ಕಣಿವೆಯ ನಾಡು, ಆರಿ ಕಣಿವೆ ಕೂಡಿ ಬೀಳುವ ಜಾಗವ ನೋಡು. ಹೇ ಹೇ ಅಂದವೋ ಅಂದವೋ ಈ ಆರಿ ಕಣಿವೆಯ ನಾಡು, ಕೂಡಿ ಬೀಳು ಜಾಗ ಇಲ್ಲಿ ಇದೆ ನೋಡು. 130 ಅಡಿ ನಂತರ 135 ಅಡಿ ಲೆವೆಲ್ವರೆಗೂ ಹರಿತಾ ಇದೆ. ಈಗ ಸ್ಟಾಕ್ ಮಾಡಿದರೆ 100% ತುಂಬೋಗಿರೋದಿಲ್ಲಿಗೆ, ಆದರೆ ಕೋಡಿನ ಹರಿಸೋದು ಕೋಡಿ ಹರಿಸಿರೋ ಸಲುವಾಗಿ ಈಗ ಕೋಡಿ ಮೇಲೆ ಹೋಗ್ತಾ ಇದೆ ನೀರು. ಹೌದಾ, ಇದೆ ನೋಡಿ ಎಲ್ಲ ಎಂಜಾಯ್ ಮಾಡ್ತಾ ಇರ್ತಕ್ಕಂಥ ಎಲ್ಲ ಆಡಿಯನ್ಸ್ ಜನ ತುಂಬ ಹರ್ಷ ವ್ಯಕ್ತಪಡಿಸ್ತಾ ಇದ್ದಾರೆ. ಖಂಡಿತ ಇದು ಅದ್ಭುತ ಕ್ಷಣಗಳು, ಸುಮಾರು 1 ಶತಮಾನ ಅಂತ ಅನಿಸುತ್ತೆ ಇದೆಲ್ಲ. ಹೌದು, 100 ವರ್ಷಗಳ ನಂತರ ಅರ್ಥ ಮಾಡ್ಕೊಳ್ಳಿ. ಮುಂಚೆನೆ ಹೇಳಿದ್ದೆ ನಾನು ಮೊನ್ನೆ ಬಂದಾಗ ಈ ರೋಡ್ ಬ್ಲಾಕ್ ಆಗುತ್ತೆ ಅಂತ. ಇವತ್ತು ಆ ಬ್ಲಾಕ್ ಆಗಿದೆ. ಕೋಡಿ ಬೀಳ್ತಾ ಇರೋದಾಗ ಇದು ಕೋಡಿ ಬಿದ್ದಿರೋದು. ಈ ರೋಡ್ ಮತ್ತೆ ನೋಡೋಕೆ ಸಿಗಲ್ಲ ಅಂತ ಹೇಳಿದ್ದೆ. ಸರ್, ಎಷ್ಟು ವರ್ಷ ಆಯ್ತು ನೀವು ನೋಡಿ ಕೋಡಿ ಬೀಳ? ನೋಡಿಲ್ಲ ನೋಡಿಲ್ಲ ಯಾರನ್ನ ಹಿರಿಯರ್ತಾರ ಎಲ್ಲ ಹೇಳ್ಬೇಕು. ಕೋಡಿ ಬೀಳೋದನ್ನ ನೋಡಿ ತುಂಬಾ ಸಂತೋಷ ಪಡ್ತಾ ಇದ್ದಾರೆ. ಮಹೇಶ್ ಕುಮಾರ್ ಅವರೇ ಖಂಡಿತ ಅದ್ಭುತವಾದ